ಸಿಬಿಐ ಮಾಸ್ತರನ್ನು ಬಯಸಿದರು. ಟೀಮ್ ಮೋದಿ ರಾಯಚೂರು, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಬಹಿರಂಗ ಸಮಾವೇಶ ದಿನಾಂಕ 3 ಮಾರ್ಚ್ 2019, ರವಿವಾರ ಬೆಳಗ್ಗೆ 10:00, ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಇಲ್ಲಿ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಮೆಂಟ್ ಪೇಟ್, ರಾಯಚೂರು. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. BSK ಫ್ಯಾಷನ್ಸ್ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಚುನಾವಣೆ ಪ್ರಕ್ರಿಯೆ ಬಹಳ ಮಹತ್ವದ್ದಾಗಿದ್ದು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಚುನಾವಣೆ ಕರ್ತವ್ಯವನ್ನು ನಿರ್ಭೀತಿಯಿಂದ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಬಿ ಶರತ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಿದ ಮತಗಟ್ಟೆ ಸಿಬ್ಬಂದಿಗೆ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಚುನಾವಣೆ ಯಶಸ್ವಿಯಾಗಿ ನಡೆಸಬೇಕಾದರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು, ಅಧಿಕಾರಿಗಳಿಗೆ ವಹಿಸಿರುವ ಜವಾಬ್ದಾರಿ ಅರಿತುಕೊಂಡು ಕಾರ್ಯನಿರ್ವಹಿಸಬೇಕು ಎಂದರು. ಭಯ ಮತ್ತು ಒತ್ತಡಗಳಿಗೆ ಒಳಗಾಗದೆ ಚುನಾವಣೆ ಪ್ರಕ್ರಿಯೆಯನ್ನು ಸಕ್ರಿಯವಾಗಿ ನಡೆಸಬೇಕು ಎಂದರು. ಮತದಾರರಿಗೆ ಆಮಿಷ ನೀಡುವವರ, ಅಕ್ರಮ ಹಣ, ಮದ್ಯ, ಮಾರಕಾಸ್ತ್ರ ಸಾಗಾಣಿಕೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು, ರಾಜಕೀಯ ಪಕ್ಷಗಳ ವೆಚ್ಚಗಳ ಮೇಲೆ ನಿಗಾ ವಹಿಸಬೇಕು ಎಂದು ತಿಳಿಸಿದರು. ಇಲಾಖೆ ಮಂತ್ರಿಗೆ ಇರ್ಬೋದು, ಆಯ್ತಾ, ಯಾರೇ ಇರ್ಬೋದು, ಅದನ್ನ ಈ ಎಲೆಕ್ಷನ್ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ವೈ ಫೋಟೋಗ್ರಾಫ್ಸ್ ಆಫ್ ಸಿಎಂ ಮಿನಿಸ್ಟರ್ ಅಂದಾಗ ಪೊಲಿಟಿಕಲ್ ಫಂಕ್ಷನರಿ ಟು ನಾಟ್ ಬಿ ಡಿಸ್ಪ್ಲೇಡ್. ದಿಸ್ ಇನ್ಸ್ಟ್ರಕ್ಷನ್ ಹೌ ಅವರ್ ಇಸ್ ನಾಟ್ ಅಪ್ಲಿಕಬಲ್ ವಿತ್ ರಿಗಾರ್ಡ್ ಟು ಇಮೇಜಸ್ ಆಫ್ ನ್ಯಾಷನಲ್ ಲೀಡರ್ಸ್. ನೋಡಿ, ಸಿಎಂ PM ಆಗಿರ್ಬೋದು, CM ಆಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, ಬೇರೆ ಪೊಲಿಟಿಕಲ್ ಫಂಕ್ಷನರಿ ಆಗಿರ್ಬೋದು, ಆ ಫೋಟೋ ಇಸ್ ನಾಟ್ ಡಿಸ್ಪ್ಲೇ ಮಾಡಿಲ್ಲ. ಆದರೆ ನ್ಯಾಷನಲ್ ಲೀಡರ್ಸ್, ಆಯ್ತಾ, ಮಹಾತ್ಮ ಗಾಂಧಿಯವರು, ಅಂಬೇಡ್ಕರ್ ಅವರು, ಆಯ್ತಾ, ಈ ಥರದ ನ್ಯಾಷನಲ್ ಲೀಡರ್ಸ್, ಪೋಯೆಟ್ಸ್, ರವೀಂದ್ರನಾಥ್ ಟ್ಯಾಗೂರ್ ಅವರು, ಕುವೆಂಪು ಅವರು, ಆ್ಯಂಡ್ ಡಾಮಿನೆಂಟ್ ಹಿಸ್ಟಾರಿಕಲ್ ಪರ್ಸನಾಲಿಟೀಸ್ ಆಫ್ ದ ಪಾಸ್ಟ್, ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗವರ್ನಮೆಂಟ್, ಇವರು ಮಾತ್ರ ಎಕ್ಸಾಂಪಲ್ ಅವರು. ಗೊತ್ತಾಗ್ತಿದೆಯಾ? All references to ministers, politicians or political parties available on official websites shall be removed.
ನಿಮ್ಮ ಇಲಾಖೆ ಯಾವ್ದಾನ ಇದ್ರೆ ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲೂ ಇದನ್ನ ತೆಗಿಬೇಕಾಗ್ತದೆ. ಡಿಸ್ಪ್ಲೇ ಸರ್ ಸೋರಿಂಗ್ ಸರ್ ಅಡ್ವರ್ಟೈಸ್ಮೆಂಟ್ ಸರ್ ಬಿಕಾಸ್ ಪ್ರತಿಯೊಂದು ನ್ಯಾಷನಲ್ ಅಥವಾ ಸ್ಟೇಟ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಯಾವ್ದು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದೆ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಅಥವಾ ಕೇಬಲ್ ಟಿವಿಯಲ್ಲಿ ಟಿವಿಯಲ್ಲಿ ಕೇಬಲ್ ಟಿವಿಯಲ್ಲಿ ಕೊಡೋಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನ್ ಅಥವಾ ಡೆಸಿಗ್ನೇಟೆಡ್ ಆಫೀಸರ್ ಇದ್ದ 3 ದಿನಗಳ ಮುಂಚಿತವಾಗಿ ಅದನ್ನು ಅವರೇನು ಅನೌನ್ಸ್ಮೆಂಟ್ ಮಾಡಬೇಕು ಟೆಲಿಕಾಸ್ಟ್ ಮಾಡಬೇಕು ಅಂತಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನೀಡಿ ಅದ್ರ ಬಗ್ಗೆ ಪರ್ಮಿಷನ್ ತಗೋಬೇಕು. ಇನ್ ಕೇಸ್ ಆಫ್ ಎನಿ ಅದರ್ ಪರ್ಸನ್ ಅವ್ರು ಅನ್ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಯಾಕೆ ಅಪ್ಲೈ ಮಾಡಬೇಕಂತ ಸಾಧ್ಯ. ಇದು ಆರೋ ಮಾಡುವಂಥ ಕೆಲಸ ಎ ಆರ್ ಓಸ್ ಏನು ಸಂಬಂಧ ಇದು ಇಂಥದ್ದು ಏನಾದ್ರು ಇದ್ದರೆ ಎ ಆರ್ ಓಸ್ ಗೌರ್ಮೆಂಟ್ ಏನಾರು ಬಂದರೆ ಪರ್ಮಿಷನ್ ಕೊಡಿ ಲೋಕಲ್ ನ್ಯೂಸ್ ಪೇಪರ್ಸ್ ಏನಾದರೂ ಇದ್ದರೆ ದಯವಿಟ್ಟು ರೆಫರೆನ್ಸ್ ಅವರು ಡೈರೆಕ್ಷನ್ಸ್. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಿ ಕಿಶೋರ್ ಬಾಬು, ಉಪವಿಭಾಗಾಧಿಕಾರಿ ಶಿಲ್ಪಾ ಶರ್ಮಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್, ಪೌರಾಯುಕ್ತ ರಮೇಶ್ ನಾಯಕ್ ಇದ್ದರು. ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವ ಸಂಕಲ್ಪದಿಂದ ಬಿಜೆಪಿ ಯುವ ಮೋರ್ಚಾದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವ ದೃಢ ಸಂಕಲ್ಪದಿಂದ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು. ದೇಶದ ಸುರಕ್ಷತೆ ಅಭಿವೃದ್ಧಿಗೆ ಮೋದಿ ಅವರ ನಾಯಕತ್ವ ಹೆಮ್ಮೆಯ ವಿಷಯವಾಗಿದೆ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುವಂತೆ ಪಕ್ಷದಿಂದ ಕಳೆದ 3-4 ತಿಂಗಳುಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈಗಾಗಲೇ ದೇಶದಲ್ಲಿ ಎಸ್ಟಿ ಮೋರ್ಚಾ, ಒಬಿಸಿ ಮೋರ್ಚಾ, ರೈತ ಮೋರ್ಚಾ ಸಮಾವೇಶಗಳು ಪೂರ್ಣಗೊಂಡಿದ್ದು ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ದೇಶದಾದ್ಯಂತ ರಾಜ್ಯದಲ್ಲಿ ಕಾರ್ಯಕರ್ತರ ಪ್ರತಿ ಮನೆಗೆ ಬಿಜೆಪಿ ಧ್ವಜ ಹಾರಿಸುವ ಮೂಲಕ ಮೇರಾ ಘರ್ ಬಿಜೆಪಿ ಘರ್ ಹಾಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮೋದಿ ಸಂಕಲ್ಪ ಯಾತ್ರೆ ಮತ್ತು ಮೇರಾ ಬೂತ್ ಸಬ್ಸೆ ಮಜಬೂತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು ಜನಸಂಪರ್ಕ ಅಭಿಯೋಜನೆ ಸಮಾರೋಪ ಅಂಗವಾಗಿ ಕಮಲ ಸಂಕಲ್ಪ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಯುವ ಕಾರ್ಯಕರ್ತರು ಸುಮಾರು ಬೈಕ್ಗಳ ಮುಖಾಂತರ ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭಿಸಿದ ಬೈಕ್ ರ್ಯಾಲಿಯು ಬಸವೇಶ್ವರ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ತೀನ್ ಕಂದಿಲ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಪೂರ್ಣಗೊಳಿಸಿದರು. ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಕಮಲ ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ವಿ. ಕಮಲ ಸಂಕಲ್ಪ ಯಾತ್ರೆ ಇದು ಈ ವರ್ಷ 2019 ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಎಲ್ಲ ತಯಾರಿಗಳು ಸುಮಾರು 3-4 ತಿಂಗಳಿಂದ ಎಲ್ಲ ಕೆಲಸಗಳು ನಡೆದಿದೆ. ಇದರ ಪ್ರಯುಕ್ತವಾಗಿ ಮೊಟ್ಟ ಮೊದಲನಾಗಿ ಸಮಾವೇಶಗಳು ನಡೀತು. ಡೆಲ್ಲಿ ಒಳಗೆ ಅಲ್ಪಸಂಖ್ಯಾತ ಮೋರ್ಚಾ January 31, February 1 ಡೆಲ್ಲಿನಲ್ಲಿ ನಡೀತು. ಎಸ್ಟಿ ಮೋರ್ಚಾ ಅಧಿವೇಶನ February 2, 3 ಒರಿಸ್ಸಾದಲ್ಲಿ ನಡೀತು. ಒಬಿಸಿ ಮೋರ್ಚಾ ಅಧಿವೇಶನ February 15, 16 ಪಟ್ನಾದಲ್ಲಿ ನಡೀತು. ರೈತ ಮೋರ್ಚಾ ಅಧಿವೇಶನ February 23, 24 ಗೋರಖ್ಪುರ್ ಉತ್ತರ ಪ್ರದೇಶದಲ್ಲಿ ನಡೀತು. ಇವು ಎಲ್ಲವೂ ಮುಗಿದ ಮೇಲೆ February 24 ಒಂದು ಸಲ ಮನ್ ಕಿ ಬಾತ್ ಕಾರ್ಯಕ್ರಮ ನರೇಂದ್ರ ಮೋದಿ ಅವ್ರದ್ದು ನಡೀತು. ಮೊನ್ನೆ 28 ಮತ್ತೊಮ್ಮೆ ಮನ್ ಕಿ ಬಾತ್ ಕಾರ್ಯಕ್ರಮ ಆಯಿತು. ಇದು ಎಲ್ಲದಕ್ಕಿಂತ ಮುಂಚೆ ಎಲ್ಲ ನಮ್ಮ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶವನ್ನು ರಾಷ್ಟ್ರೀಯ ಅಧ್ಯಕ್ಷರು ಕ್ಲಸ್ಟರ್ ಮಟ್ಟದಲ್ಲಿ ಎಲ್ಲ ಕಡೆ ಈ ಒಂದು ಅಧಿವೇಶನಗಳು ನಡೀತು. ಅದೇ ಸಂದರ್ಭದೊಳಗೆ ಅದು ಮುಗಿದ ತಕ್ಷಣ ಪ್ರಬುದ್ಧರ ಸಮಾವೇಶ ನಡೀತು. ಯುವಕರ ಸಂಸದ ಕಾರ್ಯಕ್ರಮ ನಡೀತು. ನಂತರ ಈ ಒಂದು ಕಮಲ ಸರಿ ಕಾರ್ಯಕ್ರಮದಷ್ಟೇ ಮೇರಾ ಘರ್ ಬಿಜೆಪಿ ಘರ್ ಅಂತ ಕಾರ್ಯಕ್ರಮ ಪ್ರತಿಯೊಬ್ಬರು ಕಾರ್ಯಕರ್ತರು ತಮ್ಮ ಮನೆ ಮೇಲೆ ಭಾರತೀಯ ಜನತಾ ಪಾರ್ಟಿ ಜೆಂಡವನ್ನು ಹಾಕಿ ಸಂಪರ್ಕ ಮಾಡಿದ್ದಾರೆ. ಎಲ್ಲ ಬೆನಿಫಿಷರೀಸ್ ಸಂಪರ್ಕ ಮಾಡಿ ಕಮಲ ಜ್ಯೋತಿ ಕಾರ್ಯಕ್ರಮ ದೀಪವನ್ನು ಬೆಳಗಿಸಿ ಮನೆ ಮನೆ ಮುಂದೆ ಕಮಲ ಜ್ಯೋತಿ ಕಾರ್ಯಕ್ರಮ ಮಾಡಿಸಿದ್ದಾರೆ. ಇದೆಲ್ಲ
ಕಮಲ ಸಂದೇಶ ಯಾತ್ರಾ ಇದು. ಈ ಕಮಲ ಸಂದೇಶವನ್ನು ಇಡೀ ಸಮಾಜದೊಳಗೆ ಮುಟ್ಟಿಸಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ದೇಶಕ್ಕೆ ಪ್ರಧಾನಿ ಆಗಬೇಕು. ಮುಂದಿನ ಚುನಾವಣೆಗಳಲ್ಲಿ ಎಲ್ಲರೂ ಪ್ರತಿಯೊಂದು ಕೂತು ಮಟ್ಟದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತ ಐದೈದು ಮಂದಿ ವೋಟರ್ಸ್ನು ಸಂಪರ್ಕ ಮಾಡಬೇಕು, ಬೆನಿಫಿಷಿಯರ್ನೆಲ್ಲ ಸಂಪರ್ಕ ಮಾಡಬೇಕು. ಈ ದೃಷ್ಟಿಯಿಂದ ಮುಂದಿನ ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚಿನ ಮೆಜಾರಿಟಿಯಿಂದ ಗೆಲ್ಲಬೇಕು, ಮೋದಿಯವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಈ ಒಂದು ಕಮಲ ಸಂದೇಶ ಯಾತ್ರವನ್ನು ಇವತ್ತು ಸುಮಾರು ಒಂದು ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ಮುಖಂಡರಾದ ಆರ್ಡಿಎ ಮಾಜಿ ಅಧ್ಯಕ್ಷ ರಾಜ್ಕುಮಾರ್, ಪಕ್ಷದ ನಗರಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ, ಯುವ ಮೋರ್ಚಾ ಅಧ್ಯಕ್ಷ ಚೈತನ್ಯ ರೆಡ್ಡಿ, ಬಂಡೇಶ್ ವಲ್ಕಮದಿನ್ನಿ, ರಮಾನಂದ್ ಯಾದವ್, ಮಹೇಂದ್ರ ರೆಡ್ಡಿ ಸೇರಿದಂತೆ ನೂರಾರು ಯುವ ಕಾರ್ಯಕರ್ತರು ಭಾಗವಹಿಸಿದ್ದರು. ಮೋದಿ ರಾಯಚೂರು, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಬಹಿರಂಗ ಸಮಾವೇಶ ದಿನಾಂಕ 3 ಮಾರ್ಚ್ 2019, ರವಿವಾರ ಬೆಳಗ್ಗೆ 10:00, ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ನಮ್ಮದೊಂದೇ ಗುರಿ, ನರೇಂದ್ರ ಮೋದಿ ಇನ್ನೊಂದು ಬಾರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುರಾಜ್ ಎಸ್ ಗೋಡೆಗೇರೆ, ಜಿಲ್ಲಾ ಸಂಚಾಲಕರು ಟೀಂ ಮೋದಿ, ಸಾಯಿ ಕಿರಣ್ ಆದೋನಿ, ನಗರ ಸಂಚಾಲಕರು ಟೀಂ ಮೋದಿ. ಮೊಬೈಲ್ ಸಂಖ್ಯೆ 9686859059, 9164000600, 8050245294. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596.
ರಿಂಗ್ ರೋಡ್ ಇದೆ ಪಕ್ಕದಲ್ಲಿ, ಅದು ಗುಲ್ಬರ್ಗ ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್ ಬಿಜನ್ಗೇರಾ ರೋಡ್ ರಾಯಚೂರ್. ಜಿ ಜಗದೀಶ್ ಗಟ್ಟು 7338084268, ಜಿ ಬಸವರಾಜ್ ಗಟ್ಟು 9860000580. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ 9632875808888112. ಮಹಾಶಿವರಾತ್ರಿ ಪ್ರಯುಕ್ತ ಮಾರ್ಚ್ 4ರಂದು ದಾತರಶ ಜ್ಯೋತಿರ್ಲಿಂಗ ಸಮೇತ ನಗರದಲ್ಲಿ ಶಾಂತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ನಗರದ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ರಾಜೇಂದ್ರ ಡಾಕ್ಟರ್ ಬಸವರಾಜ್ ರಾಜಶ್ರೀ ತಿಳಿಸಿದರು. ಮಹಾಶಿವರಾತ್ರಿ ಪ್ರಯುಕ್ತ ಮಾರ್ಚ್ 4ರಂದು ದ್ವಾದಶ ಜ್ಯೋತಿರ್ಲಿಂಗಗಳ ಸಮೇತ ನಗರದಲ್ಲಿ ಶಾಂತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ವಲಯ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ರಾಜಯೋಗಿ ಡಾಕ್ಟರ್ ಬಸವರಾಜ್ ರಾಜಋಷಿ ತಿಳಿಸಿದರು. ಅವರು ಇಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭಾರತವು ಸನಾತನವಾದುದು, ಭಾರತೀಯರು ಆಧ್ಯಾತ್ಮಿಕ ಮೌಲ್ಯಗಳುಳ್ಳವರು, ಜೀವನದ ಎಲ್ಲ ಮೌಲ್ಯಗಳಿಗೆ, ಸದ್ಗುಣಗಳಿಗೆ, ವಿಚಾರಗಳಿಗೆ ಆಧ್ಯಾತ್ಮವೇ ಮೂಲವಾಗಿದೆ. ಆಧ್ಯಾತ್ಮ ಜ್ಞಾನವು ದೇಶ, ಭಾಷೆ, ಲಿಂಗ, ವಯಸ್ಸು, ಸರ್ವ ಮತಗಳ ಭಿನ್ನತೆಯನ್ನು ಹೋಗಲಾಡಿಸಿ ಏಕತೆ, ಶಾಂತಿ, ಸಮಾನತೆ, ಸೌಹಾರ್ದತೆಗಳಿಂದ ಸುಂದರ ಸುಖಿ ಸಮಾಜ ನಿರ್ಮಾಣ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಈಶ್ವರಿ ವಿಶ್ವವಿದ್ಯಾಲಯವು ಭಾರತದಲ್ಲಿ 30,000 ಕೇಂದ್ರಗಳಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ನೀಡುತ್ತಿದೆ. ವಿಶ್ವ ಭಾತೃತ್ವ ಜಾತ್ಯತೀತತೆ ಅನುಭವಗಳನ್ನು ರಾಜಯೋಗದೊಂದಿಗೆ ತರಬೇತಿಗಳನ್ನು ನೀಡುತ್ತಿದೆ. 140 ದೇಶಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳ ಕುರಿತು ಸಂದೇಶ ನೀಡುತ್ತಿದೆ. ಸಹಜ ಯೋಗದೊಂದಿಗೆ ಸಮಾಜ ಎಲ್ಲ ವರ್ಗಗಳಿಗೂ ಹಾಗೂ ಎಲ್ಲ ವಯೋಮಾನದವರಿಗೂ ಶಿಕ್ಷಣ ನೀಡಲಾಗುತ್ತಿದೆ ಎಂದರು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ಮಾನವ ವಂಶದ ಇತಿಹಾಸದಲ್ಲಿ ಭಾರತಕ್ಕೆ ಅತ್ಯಂತ ಪ್ರಧಾನವಾದ ಒಂದು ಸ್ಥಾನ ಇದೆ. ವಿಶ್ವದ ಅನೇಕ ದೇಶಗಳು ಅನೇಕ ಸಂಸ್ಕೃತಿಗಳನ್ನು ಹೊಂದಿದ್ದರೂ ಸಹ ಭಾರತ ದೇಶವು ಸನಾತನ ಸಂಸ್ಕೃತಿ, ನಾಗರಿಕತೆ, ಪರಂಪರೆಯನ್ನು ಹೊಂದಿದೆ. ಇದು ವಿಶೇಷವಾಗಿ ದೇವರಲ್ಲಿ ಗೊತ್ತಿಟ್ಟಿರ್ತಕ್ಕಂಥ ಒಂದು ದೇಶ, ದೇವರಲ್ಲಿ ವಿಶ್ವಾಸ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಪೂಜನೀಯ ಮನೋಭಾವಗಳಂತ ಈ ಭಾರತೀಯರು. ಈ ದೇವರಲ್ಲಿ ವಿಶ್ವಾಸ ಇಟ್ಟ ಕಾರಣ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ತೃಪ್ತಿಯನ್ನು ಅನುಷ್ಠಾನದಲ್ಲಿ ತರಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಎಲ್ಲಿ ದೇವರ ಮೇಲೆ ವಿಶ್ವಾಸ ಇರುತ್ತೋ ಆ ಎಲ್ಲ ಜನ ಸಮುದಾಯದಲ್ಲಿ ಮೌಲ್ಯಗಳು ತಾನೇ ತಾನಾಗಿ ಬರ್ತವೆ. ಶಾಂತಿ, ಪರಸ್ಪರ ಕೂಡಿ ಬಾಳುವಂಥ ಒಂದು ಶಕ್ತಿ ಅವರಿಗೆ ಪ್ರಾಪ್ತಿಯಾಗ್ತದೆ. ಯಾವ ಒಂದು ಪರಮಾತ್ಮ ಒಬ್ಬನೇ ಸತ್ಯವನ್ನು ಅರಿತಾರೆ ಆಗ ಅವರಲ್ಲಿ ವಿಶ್ವದಾತೃತ್ವ, ವಿಶ್ವಶಾಂತಿಯ ಸ್ಥಾಪನೆ ಮಾಡುವ ಮೂಲ ಭಾರತವನ್ನು ಹೊಂದಿದೆ. ಅಂಥ ಒಂದು ಪವಿತ್ರ ಕಾರ್ಯ ಭಾರತದಲ್ಲಿ ಪ್ರಜಾಪತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನಡೆಸ್ತಾ ಇದೆ. ಈಶ್ವರಿ ವಿಶ್ವವಿದ್ಯಾಲಯ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಒಂದು ಶೈಕ್ಷಣಿಕ ಕೇಂದ್ರ. ಆಧ್ಯಾತ್ಮಿಕ ಮೌಲ್ಯಗಳನ್ನು ಸರ್ವ ಮನುಕುಲಕ್ಕೆ ಯಾವುದೇ ಜಾತಿ ಮತ ಭಿನ್ನ ಭೇದಗಳಿಲ್ಲದೆ ನಡೆಸಿಕೊಡ್ತಕ್ಕಂಥ ಶಿಕ್ಷಣ ಕೊಟ್ಟಿರುವ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಇದು ಉಚಿತವಾಗಿ
ಶಿಕ್ಷಣವನ್ನು ಕೊಟ್ಟರು. ಸುಮಾರು 140 ದೇಶಗಳಲ್ಲಿ ಈ ಒಂದು ಈ ಈಶ್ವರೀಯ ಸೇವೆಯನ್ನು ನನ್ನ ಸಮುದಾಯಕ್ಕೆ ಅರ್ಪಿಸ್ತಾ ಇದೆ. ಇಂಥ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತ ಸೋದರಿಯನ್ನು ನಿಸ್ವಾರ್ಥವಾಗಿ ತನ್ನ ಜೀವನವನ್ನು ಮನುಕುಲದ ಸೇವೆಗೋಸ್ಕರವಾಗಿ ಪಣ ಕೊಟ್ಟು ಈ ಒಂದು ಆಧ್ಯಾತ್ಮಿಕ ತತ್ವಗಳ ಮೂಲಕ ಮನುಷ್ಯನಲ್ಲಿ ವಿಶ್ವಭ್ರಾತೃತ್ವವನ್ನು ಸ್ಥಾಪನೆ ಮಾಡಿ ಮತ್ತೊಮ್ಮೆ ಭಾರತದಲ್ಲಿ ಸ್ವಯಂ ಯುಗವನ್ನು ಸ್ಥಾಪನೆ ಮಾಡುವಂತಹ ಯೋಜನೆಯನ್ನು ಇಟ್ಟುಕೊಂಡಿದೆ. ರಾಜಯೋಗಿನಿ ಸ್ಮಿತಾ ಅಕ್ಕ ಮಾತನಾಡಿ, ಆಧ್ಯಾತ್ಮಿಕ ಮೌಲ್ಯಗಳು ಸಂದೇಶಕ್ಕಾಗಿ ಮಹಾಶಿವರಾತ್ರಿ ಮಹೋತ್ಸವ ಅಂಗವಾಗಿ 12 ಜ್ಯೋತಿರ್ಲಿಂಗಗಳ ಶಾಂತಿ ಯಾತ್ರೆಯು ಮಾರ್ಚ್ 4 ಬೆಳಗ್ಗೆ 8:00 ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಶ್ರೀ ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ, ಮಹಾವೀರ್ ವೃತ್ತ, ತೀನ್ ಕಂದಿಲ್, ಏಕ್ ಮಿನಾರ್ ರಸ್ತೆ, ಅಂಬೇಡ್ಕರ್ ವೃತ್ತದಿಂದ ಈಶ್ವರ್ ವಿಶ್ವವಿದ್ಯಾಲಯವರೆಗೆ ಜರುಗಲಿದೆ. ಯಾತ್ರೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗವಹಿಸಲಿದ್ದಾರೆ. ಅಲ್ಲದೆ ಎಲ್ಲ ಸಮಾಜದ ಅಧ್ಯಕ್ಷರು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ. ಸಂಜೆ 6:30 ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಿಗೆ ಸನ್ಮಾನಿಸಲಾಗುವುದು. ಮಾರ್ಚ್ 4, 5 ಮತ್ತು 6 3 ದಿನಗಳು ಸಾರ್ವಜನಿಕರಿಗಾಗಿ ಶಿವಲಿಂಗಗಳ ದರ್ಶನ ಏರ್ಪಡಿಸಲಾಗಿದೆ ಎಂದರು. ಎನ್ನುವ ಉದ್ದೇಶದಿಂದ, ಎನ್ನುವ ಸಂದೇಶವನ್ನ ಜಗತ್ತಿಗೆ ಸಾರುವ ಉದ್ದೇಶದಿಂದ, ಶಾಂತಿಯನ್ನ ಜಾಗೃತಿ ಮಾಡುವ, ಶಾಂತಿಯ ಮಹತ್ವತೆಯನ್ನ ತಿಳಿಸುವ ಉದ್ದೇಶದಿಂದ ಸದ್ಭಾವನಾ ಶಾಂತಿ ಯಾತ್ರೆಯನ್ನ 4 ಬೆಳಿಗ್ಗೆ 8 ಹಮ್ಮಿಕೊಳ್ಳಲಾಗಿದೆ. ಆ ಶಾಂತಿ ಯಾತ್ರೆಯಲ್ಲಿ 12 ಜ್ಯೋತಿರ್ಲಿಂಗಗಳು, ಬೃಹತ್ ಆಕೃತಿಯ ಒಂದು ಲಿಂಗ, ಆಗಡಿ ಯಂತ್ರದ ಒಂದು ಲಿಂಗ, ಹಾಗೂ ಆ ಶಾಂತಿ ಯಾತ್ರೆಯಲ್ಲಿ ರಾಯಚೂರಿನ ಸರ್ವ ಸಮುದಾಯದ ಸರ್ವ ಸಂಘ ಸಂಘಟನೆಗಳ ಮುಖಂಡರು ಸುಮಾರು 1,000 ಜನ ಅದರಲ್ಲಿ ಭಾಗವಹಿಸಲಿದ್ದಾರೆ. ಶಾಂತಿ ಯಾತ್ರೆ ಮುಗಿದ ನಂತರ ನಮ್ಮ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಎಲ್ಲ ಸಮುದಾಯದ ಅಧ್ಯಕ್ಷರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ. 4 ಸಂಜೆ 6:00 ಇಲ್ಲಿ ನಮ್ಮ ಆವರಣದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಹಾಗೂ ಉದ್ಭವ ಲಿಂಗದ ದರ್ಶನವನ್ನು ಆಯೋಜಿಸಲಾಗಿದೆ. ಇದು 4, 5, 6 3 ದಿನ ಸಾರ್ವಜನಿಕರ ದರ್ಶನಕ್ಕಾಗಿ ಆಯೋಜನೆ ಮಾಡಲಾಗಿದೆ. ಇದನ್ನು ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಪ್ರಕಟಿಸಿ ಈ ಸಂದರ್ಭದಲ್ಲಿ ವಿವಿಧ ಸಮಾಜಗಳ ಮುಖಂಡರಾದ ದೇವಣ್ಣ ನಾಯಕ್, ಕೆ ಶಾಂತಪ್ಪ, ಬೇದಾಲ್ ಆಂಜನೇಯ, ಪತಂಜಲಿ ಯೋಗ ಸಮಿತಿ ಮಹಿಳಾ ಪ್ರಭಾರಿ ಅಂಜನಾ, ಆರ್ ಹಂಪಲಿ, ಗ್ರೀನ್ ಸಂಚಾಲಕ ರಾಜೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ನೂತನ ಕಟ್ಟಡ ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಉಗ್ರರನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತೆಸೆಯುತ್ತ ಎಲ್ಲ ಶಕ್ತಿಗಳ ಕೆಲಸ ನಿರ್ವಹಿಸಬೇಕೆಂದು ಬಾಲೆಹೊನ್ನೂರು ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರು ಭಗವತ್ಪಾದರು ಆಶೀರ್ವಚನ ನೀಡಿದರು. ಅವರು ನಿನ್ನೆ ಪೂರ್ಣಿಮಾ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡ ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ ಕಾಶ್ಮೀರದ ಪುಲ್ವಾಮಾದಲ್ಲಿ 44 CRPF ಸೈನಿಕರ ಹತ್ಯೆ ನಂತರ ಭಾರತದಿಂದ ತೀವ್ರ ಪ್ರತೀಕಾರ ಸಮರ್ಥನೀಯವಾಗಿದೆ. ದೇಶ ಈ ಕಾರ್ಯಾಚರಣೆ ನಂತರ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಆಂತರಿಕ ಭದ್ರತೆ ಮತ್ತಷ್ಟು ಬಿಗಿಗೊಳಿಸಬೇಕು. ಯಾವುದೇ ಉಗ್ರಗಾಮಿಗಳಿಗೆ ದಾಳಿಗೆ ಅವಕಾಶ ನೀಡದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಪಾಕಿಸ್ತಾನ ವಿರುದ್ಧದ ಸೈನ್ಯದ ಕಾರ್ಯಾಚರಣೆ ಅತ್ಯಂತ ಶ್ಲಾಘನೀಯವಾಗಿದೆ. ನಮ್ಮ ವೀರ ಯೋಧರ ಶಕ್ತಿ ಜಗತ್ತಿಗೆ ತಿಳಿಯುವಂತಾಗಿದೆ. ಕೇಂದ್ರ ಸರ್ಕಾರ ಸೈನಿಕರಿಗೆ ಸಂಪೂರ್ಣ ಅಧಿಕಾರ ನೀಡುವ ಮೂಲಕ ಭಾರತೀಯ ಶಕ್ತಿ ಜಾಗತಿಕ ಮಟ್ಟಕ್ಕೆ ಪರಿಚಯಿಸಿದಂತಾಗಿದೆ. ಉಗ್ರವಾದ ಸಂಪೂರ್ಣ ನಿರ್ವಹಣೆಗೊಳ್ಳುವವರೆಗೂ ಈ ಹೋರಾಟ ಮುಂದುವರಿಯಲೆಂದರು. ಮಕ್ಕಳಿಗಾಗಿ ಪಾಲಕರು ಆಸ್ತಿ ಅಂತಸ್ತು ಮಾಡದೆ ಶಿಕ್ಷಣ ನೀಡುವ ಮೂಲಕ ಅವರಿಗೆ ಉತ್ತಮ ಭವಿಷ್ಯ ನೀಡುವತ್ತ ಗಮನ ಹರಿಸಬೇಕು. ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ಅತ್ಯಲ್ಪ ಅವಧಿಯಲ್ಲಿ ಒಂದು ಸುಸಜ್ಜಿತ ಕಲಾ ಕಟ್ಟಡ ನಿರ್ಮಿಸುವ ಮೂಲಕ ಈ ಭಾಗದಲ್ಲಿ ಹೆಚ್ಚಿನ ಸೇವಾ ಕಾರ್ಯ ಕೈಗೊಂಡಿದೆ.
ಕೇಶವರೆಡ್ಡಿ ಮತ್ತು ಅವರ ಪತ್ನಿ ರೇಖಾ ಕೇಶವರೆಡ್ಡಿ ಅವರು ಪರಿಶ್ರಮದಿಂದ ನಗರದ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ. ಶಿಕ್ಷಣದೊಂದಿಗೆ ಸಂಸ್ಕಾರ ಕಲಿಯುವತ್ತ ಪಾಲಕರು ಗಮನ ಹರಿಸಬೇಕು. ಇಂದಿನ ಮಕ್ಕಳು ನಾಳಿನ ನಾಯಕರು, ಈ ದೇಶದ ಭವಿಷ್ಯತ್ತು ಎನ್ನುವುದು ಯಾರೂ ಮರೆಯುವಂತಿಲ್ಲ. ಈ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಮೂಲಕ ಜೀವನದಲ್ಲಿ ಉನ್ನತ ಮಟ್ಟಕ್ಕೇರಲು ಅವಕಾಶ ಮಾಡುವ ಜವಾಬ್ದಾರಿ ಪಾಲಕರು ನಿರ್ವಹಿಸಬೇಕು ಎಂದರು. ಬದುಕಿನ ಹಣತೆಯಲ್ಲಿ ಭರವಸೆಯ ಬೆಳಕಿರಲಿ. ನಿತ್ಯದ ಪಯಣದಲ್ಲಿ ಗುರಿ ಮುಟ್ಟುವ ಛಲವಿರಲಿ. ಸತ್ಯದ ದಾರಿಯಲ್ಲಿ ಅಕ್ಷರವೇ ಬಾಣಿಗದು. ಆಧುನಿಕ ವಿದ್ಯೆಯನ್ನೇ ಮಕ್ಕಳಿಗೆ ಕೊಡುವಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಸೇವೆಯನ್ನೇ ಮಾಡ್ತಾ ಬಂದಿದೆ. ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ರೇಖಾ ಕೇಶವರೆಡ್ಡಿ ಅವರು ಒಂದು ಮಾತನ್ನು ಅವರು ಹೇಳಿದರು. ಶಿಕ್ಷಣ ಸಂಸ್ಥೆ ಕಟ್ಟುವುದಷ್ಟು ಸುಲಭವಲ್ಲ, ಕಟ್ಟಿದ್ರೆ ನಡೆಸಿಕೊಂಡು ಹೋಗುವಂಥದ್ದು ಬಹಳಷ್ಟು ಕಷ್ಟದ ಕೆಲಸ. ಅದು ಸುಳ್ಳಾದಂಥ ಮಾತಲ್ಲ. ಇವತ್ತಿನ ಪೈಪೋಟಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನೇ ಕೊಟ್ಟರೆ ಮಾತ್ರ ಖಾಸಗಿ ಶಾಲೆಗಳು ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಿಜವಾಗಲೂ ವೀರಶೈವ ಪೀಠಗಳಾಗಲಿ ಮಠಗಳಾಗಲಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಬೇರೆ ಬೇರೆ ಸಮುದಾಯದವರು ಬೇಕಾದಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಬೋದು, ಆದರೆ ಏನೊಂದು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪೀಠ ಮಠಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಕಟ್ಟಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟರು ಅನ್ನುವಂಥ ನೆನಪನ್ನು ನಾವ್ಯಾರೂ ಕೂಡ ಮರೆಯುವಂತಿಲ್ಲ. ಇವತ್ತು ಶ್ರೀಮತಿ ರೇಖಾ ಕೇಶವರೆಡ್ಡಿ ಅವರ ಪರಿಶ್ರಮದ ಫಲವಾಗಿ ಅವರ ಪತಿ ದೇವರಾದಂಥ ಕೇಶವರೆಡ್ಡಿ ಅವರ ಪ್ರೋತ್ಸಾಹ ಬೆಂಬಲದಿಂದಾಗಿ
ಇವತ್ತು ಬಹು ದೊಡ್ಡದಾದಂತಹ ಸುಂದರವಾದಂತಹ ಭವ್ಯ ಕಟ್ಟಡ ತಲೆ ಎತ್ತಿ ನಿಂತಿರುವಂತಹದ್ದು ಅವರಲ್ಲಿರುವಂತಹ ಶಿಕ್ಷಣ ಪ್ರೇಮ ಈ ನಗರ ಪ್ರದೇಶ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಸಾಮಾನ್ಯ ಕುಟುಂಬದವರಿಗೂ ಕೂಡ ಶಿಕ್ಷಣ ಕೊಡಬೇಕು ಅನ್ನುವಂಥ ಅದು ಕಳಕಳಿಯನ್ನ ಕಂಡು ಯಾರಿಗಾದರೂ ಕೂಡ ಸಂತೋಷ ತರಲಾರದು ಇರಲಾರದು. ಇವತ್ತು ಆಧುನಿಕ ಕಾಲದಲ್ಲಿ ಶಿಕ್ಷಣ ಬಹಳಷ್ಟು ಬೆಳೀತಾ ಇದೆ, ಬೆಳೀಬೇಕು. ಶಿಕ್ಷಣದಿಂದ ಮನುಷ್ಯನ ಬುದ್ಧಿಶಕ್ತಿ ಬೆಳೀತಾ ಇದೆ, ಆದರೆ ಧರ್ಮದಿಂದ. ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ರೇಖಾ ಕೇಶವರೆಡ್ಡಿ ಅವರು ಮಾತನಾಡುತ್ತಾ ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ಉದ್ದೇಶ ಮತ್ತು ಯೋಜನೆ ಬಗ್ಗೆ ವಿವರಿಸಿದರು.
ವೇದಿಕೆಯಲ್ಲಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಕೇಶವರೆಡ್ಡಿ, ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರು, ಎನ್ ಶಂಕರಪ್ಪ, ಎ ವಸಂತ್ ಕುಮಾರ್, ತಿಪ್ಪರಾಜ್ ಹವಾಲ್ದಾರ್, ಬ್ಯಾಗ್ವರ್ಡ್ ಬಸನ್ಗೌಡ, ತ್ರಿವಿಕ್ರಮ್ ಜೋಶಿ ಉಪಸ್ಥಿತರಿದ್ದರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಸಿಲತ್ ಇನ್, ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತೀಸ್, ಲೆಗೀಸ್, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಕಡಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್, fancy gown and all types of kids wear, women's wear and men's wear available. Lakshmi Fashion ready-made exclusive showroom, kids wear, women's wear and men's wear. ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರ್. ಮೊಬೈಲ್ 9980036 ಹೋಟೆಲ್ ಆರ್ಎನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು ಲಿಫ್ಟ್, ಇಕ್ವಿಪಿಡ್ ಇಲೆಕ್ಸ್ ರೂಮ್, ಹಾಟ್ ವಾಟರ್, ಸಿಸಿ ಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3-bed ಎಸಿ ಡಿಲೆಕ್ಸ್ ರೂಮ್, ಎಸಿ ಬ್ಯಾಂಕೆಟ್ ಹಾಲ್, 250-300 ಮೆಂಬರ್ಸ್ ಕೆಪಾಸಿಟಿ, 200 ಕೆಪಾಸಿಟಿ ಡೈನಿಂಗ್ ಹಾಲ್. ವಿ ಟೇಕ್ ಅರೇಂಜ್ಮೆಂಟ್, ವಿ ಅರೇಂಜಿಂಗ್, ನೇಮಿಂಗ್ ಸೆರೆಮನಿ, ಬರ್ಡೇ ಫಂಕ್ಷನ್, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್, ಕಿಟಿ ಪಾರ್ಟಿ, ಎಕ್ಸೆಟ್ರಾ. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲೇ ಭೇಟಿ ನೀಡಿ ಹೋಟೆಲ್ ಆರ್ಎನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8861988829, 9945600634. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. GP Kids Fair beside SLP Hotel, Station Road, Raichur.
BSK Fashions ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ಧೂರಿ ಶುಭಾರಂಭ. BSK Fashions ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟೀ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನವೇರ್ಸ್ ಇನ್ನಿತರ ಡ್ರೆಸ್ಸೆಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್, ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ ಗಾಗಿ ಒಮ್ಮೆ ಭೇಟಿ ಕೊಡಿ. Fashions, Cloth Bazaar, MG Road, Raichur. Call 08532-250-288. ಪ್ರತಿಯೊಬ್ಬರೂ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕೆಂದು ಮಿಲ್ಟನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಚ್ ವೆಂಕಟೇಶ್ ಕರೆ ನೀಡಿದರು. ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ನಗರದ ಮಕ್ತಲ್ಪೇಟೆ ಬಡಾವಣೆಯ ಮಿಲ್ಟನ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾದ ಅನ್ವರ್ ಅವರು ಮತದಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ನಮ್ಮ ಶಾಲೆಯ ಕೇಂದ್ರ ವಲಯದ ಸಿಆರ್ಪಿಆದಂತ ಅನ್ವರ್ ಸರ್ ಅವರು ನಮ್ಮ ಶಾಲಾ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂಥ ಸಾರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಗಳಿಗೂ ಎಲ್ಲರಿಗೂ ನನ್ನ ಶಾಲೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ ಚಲಾವಣೆ ಮಾಡೋದು ನಮ್ಮ ಪ್ರತಿ ನಾಗರಿಕನ ಹಕ್ಕು. ನಮ್ಮೆಲ್ಲರ ನಡೆ ಮತಗಟ್ಟೆ ಕಡೆ ಆಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಶಾಲಾ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಕ್ಕಳು ಮತ್ತು ಸಿಬ್ಬಂದಿ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಸ್ನೇಹಿತರು ಮತ್ತು ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರ ನೀಡಿ ಈ ಒಂದು ಜಾಥಾವನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಈಗ ಅನ್ವರ್ ಸರ್ ಇವರಿಂದ ಈ ಒಂದು ಕಾರ್ಯಕ್ರಮ ಜಾಥಾವನ್ನು ಉದ್ಘಾಟನೆ ಹಮ್ಮಿಕೊಂಡಿದ್ದೀವಿ. ಮತದಾನ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದ್ದು ಇದನ್ನು ಚಲಾವಣೆ ಮಾಡಿದರೆ ನಮಗೆ ಬೇಕಾಗಿರುವಂಥ ಪ್ರಜಾಪ್ರಭುತ್ವವನ್ನು ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮತದಾನ ಅನ್ನೋದು ಮತದಾನದ ದಿನದಂದು ಪ್ರತಿಯೊಬ್ಬ ನಾಗರಿಕರು ಮತದಾನ ಕಡೆ ಹೋಗಿ ನಮ್ಮ ಮತವನ್ನು ಚಲಾಯಿಸಿ ನಮಗೆ ಆಡಳಿತ ಯಾರು ನಿರ್ವಹಣೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಆಯ್ಕೆ ಮಾಡಿರುವಂಥ ಪ್ರತಿ ನಾಗರಿಕನ ಹಕ್ಕಾಗಿರೋದ್ರಿಂದ ದಯವಿಟ್ಟು ಮತದಾನ ದಿನಾಂಕದಂದು ಪ್ರತಿ ನಾಗರಿಕರು ಕೂಡ ಮತ ಚಲಾವಣೆ ಘಟ್ಟಗಳಿಗೆ ಹೋಗಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ತಪ್ಪದೇ ಮತ ಚಲಾಯಿಸಿ ಈ ದೇಶದ ಭವ್ಯ ಭಾರತ ನಿರ್ಮಾಣವನ್ನು ಮಾಡುವಂತಹ ಕೆಲಸ. ಈ ಸಂದರ್ಭದಲ್ಲಿ ಹೆಚ್ ವನಜಾ, ನರಸಿಂಹಲು, ಸುಂಕಾರಿ, ನರಸಮ್ಮ, ವಿನುತಾ, ಸಂಗೀತಾ, ನಾಜಿಯಾ, ಪರ್ವಿನ್ ಹಾಗೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಭೂಸ್ವಾಧೀನ, ಪುನರ್ವಸತಿ ಹಾಗೂ ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕ ಹಕ್ಕು ಕರ್ನಾಟಕ ತಿದ್ದುಪಡಿ ಮಸೂದೆ 2019ಕ್ಕೆ ಸಹಿ ಹಾಕದೆ ವಾಪಸ್ ಕಳುಹಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ KPRS
ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಮಾಡಲಾಯಿತು. ಈ ಕುರಿತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ ಫೆಬ್ರವರಿ 6 ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಏನೂ ಚರ್ಚೆ ನಡೆಸದೆ ರಾಜ್ಯದ ಸುಮಾರು 65 ಲಕ್ಷ ರೈತ ಕುಟುಂಬಗಳ ಕೋಟ್ಯಾಂತರ ಎಕರೆ ಜಮೀನುಗಳಿಗೆ ಸಂಬಂಧಿಸಿ ಅವುಗಳ ಜಮೀನುಗಳನ್ನು ಬಲವಂತವಾಗಿ ಸ್ವಾಧೀನ ಮಾಡುವ ಸಮಾಜದ ಮತ್ತು ಪರಿಸರ ಮೇಲೆ ಆಗುವ ಪರಿಣಾಮಗಳನ್ನು ಗಮನಿಸದೆ ರಾಜ್ಯದ ಹಾಗೂ ದೇಶದ ಆಹಾರ ಭದ್ರತೆಯನ್ನು ಮತ್ತು ಸ್ವಾವಲಂಬಿತವನ್ನು ಪರಿಗಣಿಸದೆ ಬೇಕಾಬಿಟ್ಟಿ ದರಕ್ಕೆ ಸ್ವಾಧೀನಪಡಿಸಿಕೊಂಡು ಬಂಡವಾಳದಾರರಿಗೆ ನೆರವು ಕೊಡುವ ದುರುದ್ದೇಶದಿಂದ ರಾಜ್ಯ ಸರ್ಕಾರ ಭೂಸ್ವಾಧೀನ ಪುನರ್ವಸತಿ ಹಾಗೂ ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕ ಹಕ್ಕು ಮತ್ತು ಕರ್ನಾಟಕ ತಿದ್ದುಪಡಿ ಮಸೂದೆ 2019 ಅಂಗೀಕರಿಸುವುದು ಕರ್ನಾಟಕ ಪ್ರಾಂತ ರೈತ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ಅದೇ ರೀತಿ ಯೋಜನಾ ನಿರಾಶ್ರಿತರಿಗೆ ದೊರೆಯುವ ಪುನಶ್ಚೇತನ ಮತ್ತು ಪುನರ್ವಸತಿ ಅನುಕೂಲಗಳನ್ನು ಹೀಗಿಟ್ಟು ಸೂಚನೆಯ ಮೂಲಕ ದುರ್ಬಲಗೊಳಿಸಿ ಕೈಗಾರಿಕೆ ಮತ್ತಿತರ ಸಂಸ್ಥೆಗಳ ನಿರ್ಮಾಣದ ಸಮಯವನ್ನು ನಿರ್ದಿಷ್ಟಗೊಳಿಸಲಾಗಿದೆ. ಕೇಂದ್ರದ ಮೂಲ ಭೂಸ್ವಾಧೀನ ಕಾಯ್ದೆ 2014 ಕನಿಷ್ಠ ರೈತಪರವಾದ ಅಂಶಗಳು ಇದರಲ್ಲಿ ದೊರೆಯದಂತೆ ಮಾಡಲು ಕ್ರಮ ವಹಿಸಿದೆ. ರಾಜ್ಯ ಸರ್ಕಾರ ಈ ತಿದ್ದುಪಡಿಯ ಮೂಲಕ ಕಾಯ್ದೆಯನ್ನು ದೊಡ್ಡ ಬಂಡವಾಳದಾರರ ಪರವಾಗಿ ಜಾರಿಗೊಳಿಸಲು ಹೊರಟಿರುವುದು ರೈತ ವಿರೋಧಿ ಕ್ರಮವಾಗಿದೆ. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರವು ಸುಗ್ರೀವಾಜ್ಞೆಗಳ ಮೂಲಕ ಆ ಕಾಯ್ದೆ ಜಾರಿಗೊಳಿಸಲು ಮುಂದಾಗಿತ್ತು. ಈಗ ರಾಜ್ಯ ಸರ್ಕಾರದ ತಿದ್ದುಪಡಿ ಮೂಲಕ ಹಿಂಬಾಗಿಲಿನಿಂದ ಜಾರಿಗೊಳಿಸಲು ಅಥವಾ ಕುತಂತ್ರದಿಂದ ರಾಜ್ಯ ಸರ್ಕಾರಗಳ ಮೂಲಕ ಜಾರಿಗೊಳಿಸಲು ಮುಂದಾಗಿದೆ. ಇದು ರಾಜ್ಯದ ರೈತರಿಗೆ ಈ ಮೈತ್ರಿ ಸರ್ಕಾರ ಬಗೆಯುತ್ತಿರುವ ಮಹಾದ್ರೋಹವಾಗಿದೆ ಎಂದರು. ಈಗಾಗಲೇ 10,000 ಎಕರೆಗಳಷ್ಟು ಜಮೀನುಗಳನ್ನು ಬಲವಂತ ಭೂಸ್ವಾಧೀನದಿಂದ ಕಳೆದುಕೊಂಡು 1,000+ ನೊಂದ ರೈತ ಕುಟುಂಬಗಳ ಅಳಲನ್ನು ಇದುವರೆಗೆ ಈ ಭ್ರಷ್ಟ ಸರ್ಕಾರಗಳು ಪರಿಗಣಿಸಿಲ್ಲ. ರಾಜ್ಯದ ರೈತರ ಅಭಿಪ್ರಾಯಗಳನ್ನು ಅಥವಾ ರೈತ ಸಂಘಗಳ ಅಭಿಪ್ರಾಯಗಳನ್ನು ಮತ್ತು ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನಾಗಲೇ ಕೇಳಲಿಲ್ಲ. ಬದಲಿಗೆ ಬಿಜೆಪಿ ದುಷ್ಕೃತ್ಯದ ಗಲಾಟೆಯನ್ನು ದುರುಪಯೋಗಪಡಿಸಿಕೊಂಡು ಸದ್ದು ಗದ್ದಲವಿಲ್ಲದೆ ರೈತರಿಗೆ ಬೆನ್ನಿಗೆ ಹಿರಿಯುವ ಈ ರೈತ ವಿರೋಧಿ ಹಾಗೂ ಬಂಡವಾಳದಾರರ ಪರವಾದ ಮಸೂದೆಯನ್ನು ಅಂಗೀಕರಿಸಿದೆ. ಈ ಹಿಂದೆಯೂ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ 2014 ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಬಂಡವಾಳದಾರರ ಪರವಾಗಿ ಬದಲಾಯಿಸಲು 3 ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ದುರ್ಬಲಗೊಳಿಸಲು ಪ್ರಯತ್ನಿಸಿ ದೇಶವ್ಯಾಪ್ತಿ ರೈತರ ಭಾರೀ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ರೈತ ವಿರೋಧಿ ಮಸೂದೆಯು ರೈತರ ಜನಪ್ರತಿನಿಧಿಗಳು ಹಾಗೂ ರೈತ ಸಂಘಗಳು ಮತ್ತು ರಾಜಕೀಯ ಪಕ್ಷಗಳ ಜೊತೆ ಚರ್ಚಿಸಿ ರೈತ ಪರವಾದ ತಿದ್ದುಪಡಿಯೊಂದಿಗೆ ಜಾರಿಗೊಳಿಸಲು ಅನುವಾಗುವಂತೆ ಸದರಿ ರೈತ ವಿರೋಧಿ ಮಸೂದೆ ಅಂಕಿತ ಹಾಕದೆ ಮಂತ್ರಿಮಂಡಲಕ್ಕೆ ವಾಪಸ್ ಕಳುಹಿಸಿಕೊಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಮುಖಾಂತರ ವಿಷಯ ಭೂಸ್ವಾಧೀನ ಪುನರ್ವಸತಿ ಹಾಗೂ ಪುನರ್ ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಪಾರದರ್ಶಕ ಹಾಗೂ ಕರ್ನಾಟಕ ತಿದ್ದುಪಡಿ ಮಸೂದೆ 2019 ಸಹಿ ಹಾಕದೆ ವಾಪಸ್ ಕಳಿಸುವ ಕೋರಿ ಮೇಲ್ಕಂಡಿಸಿದ ವಿಷಯವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ, ರಾಯಚೂರು ಜಿಲ್ಲಾ ಸಮಿತಿ, ಜಿಲ್ಲಾಧಿಕಾರಿಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಎಲ್ಲ ತಹಸೀಲ್ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ತಮಗೆ ಒತ್ತಾಯಿಸುವುದೇನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ ಫೆಬ್ರವರಿ 6, 2019 ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಏನೂ ಚರ್ಚೆ ನಡೆಸದೆ ರಾಜ್ಯದ ಸುಮಾರು 65 ಲಕ್ಷ ರೈತ ಕುಟುಂಬಗಳ ಕೋಟ್ಯಾಂತರ ಎಕರೆ ಜಮೀನುಗಳಿಗೆ ಸಂಬಂಧಿಸಿ ಅವರುಗಳ ಜಮೀನುಗಳನ್ನು ಬಲವಂತವಾಗಿ ಸ್ವಾಧೀನ ಮಾಡುವ ಸಮಾಜ ಮತ್ತು ಪರಿಸರದ ಮೇಲೆ ಆಗುವ ಪರಿಣಾಮಗಳನ್ನು ಗಮನಿಸದೆ ರಾಜ್ಯದ ಹಾಗೂ ದೇಶದ ಆಹಾರ ಭದ್ರತೆಯನ್ನು ಮತ್ತು ಸ್ವಾವಲಂಬಿತನವನ್ನು ಪರಿಗಣಿಸದೆ ಬೇಕಾಬಿಟ್ಟಿ ದರಕ್ಕೆ ಸ್ವಾಧೀನಪಡಿಸಿಕೊಂಡು ಬಂಡವಾಳಗಾರರಿಗೆ ನೆರವು ನೀಡುವ ದುರುದ್ದೇಶದಿಂದ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪುನರ್ ವಸತಿ ಹಾಗೂ ಪುನರ್ ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಇ ರಂಗಗೌಡ, ಕಾರ್ಯದರ್ಶಿ ರಂಗಪ್ಪ ಯಾಪಲ್ರಿನಿ, ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಶರಣಬಸವ, ಹಂಪಯ್ಯ ಮಾಲ್ದೊಡ್ಡಿ, ತಲಾರಿ ಗೋಕಾರಿ, ಇ ಹನುಮಂತು, ಎರ್ರ ನರಸಿಂಹಲು, ಬಸವರಾಜ್ ಪುಚ್ಚಲದಿನ್ನಿ, ಆಂಜನೇಯ ಯಾಪಲ್ದಿನ್ನಿ, ಯಲ್ಲಪ್ಪ ಯಾಪಲ್ದಿನ್ನಿ, ಕುರುಮಪ್ಪ ಯಾಪಲ್ದಿನ್ನಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿದರು. ಶಾಲಾ ವಿದ್ಯಾರ್ಥಿ ಶಿಷ್ಯವೇತನ ಬ್ಯಾಂಕ್ ಖಾತೆಗೆ ಆಧಾರ್ ಸೆಂಡಿಂಗ್ ಅವಶ್ಯವಿತ್ತು. ಆಧಾರ್ ಸೆಂಡಿಂಗ್ ಮಾಡುವಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ತೋರುತ್ತಿರುವ ವಿಳಂಬ ಹಾಗೂ ನಿರ್ಲಕ್ಷ್ಯತೆಗೆ ವ್ಯವಸ್ಥಾಪಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರೈತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಆಧಾರ್ ಶೀಡಿಂಗ್ ಮಾಡುವವರಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ತೋರುತ್ತಿರುವ ವಿಳಂಬ ಹಾಗೂ ನಿರ್ಲಕ್ಷ್ಯಕ್ಕೆ ವ್ಯವಸ್ಥಾಪಕ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಶಿಷ್ಯ ವೇತನ ಪಡೆಯಲು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಫೀಡಿಂಗ್ ಮಾಡುವಂತೆ ಶಿಕ್ಷಣ ಇಲಾಖೆ ಆದೇಶ ನೀಡಿದೆ. ಆದರೆ ಶಾಲೆಯ STS ವಿದ್ಯಾರ್ಥಿಗಳ ದಾಖಲೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಆಗಿರುವ ದೋಷಗಳಿಂದ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಅವಶ್ಯವಾಗಿದೆ.
ಆಧಾರ್ನಲ್ಲಿರುವ ದಾಖಲೆ ಬದಲಾವಣೆ ವಿಳಂಬವಾಗಿರುವುದರಿಂದ ವಿದ್ಯಾರ್ಥಿಗಳು ಶಿಷ್ಯವೇತನದಿಂದ ವಂಚಿತವಾಗುತ್ತಿರುವುದರಿಂದ ಬ್ಯಾಂಕ್ ವ್ಯವಸ್ಥಾಪಕರಿಗೆ ವಿಳಂಬ ಮಾಡದೆ ಆಧಾರ್ ಸೀಡಿಂಗ್ ಮಾಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಪಾಲಕರಿಗೆ ಶಾಲಾ ಶಿಕ್ಷಕರಿಗೆ ಕಮ್ಮಿಯಾಗಿದೆ. ಏನೆಂದರೆ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಫಿಲ್ಲಿಂಗ್ ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳನ್ನು ಖಾತೆಗೆ ವಿದ್ಯಾರ್ಥಿಗಳಿಗೆ ವೇತನ ಮುಂದುವರಿಕೆಯಾಗಿ ಅವರವರ ಖಾತೆಗೆ ಕ್ರಮವಾಗುತ್ತದೆ. ಇಂತಹ ತಾಂತ್ರಿಕವನ್ನು ರಾಜ್ಯ ಸರ್ಕಾರವು ಈ ಆಡಳಿತ ಜಾರಿಗೆ ತಂದಿರುತ್ತದೆ. ಆಧಾರ್ ಕಾರ್ಡಿನಲ್ಲಿ ಚಿಕ್ಕ ಪುಟ್ಟ ಅಕ್ಷರ ದೋಷ ಅಂದರೆ ಜನ್ಮ ದಿನಾಂಕ ತಿಂಗಳ ಈ ಸಂದರ್ಭದಲ್ಲಿ ಹನುಮಂತ್ ಆರೋಲಿಕರ್, ಶರಣಪ್ಪ ದಿನ್ನಿ, ಚನ್ನಬಸವ ಇಕ್ಲಾಸ್ಪುರ್, ನರಸಿಂಹಲು ಕುರುಬ್ದೊಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು, ಓಂ ಸಾಯಿ ಧ್ಯಾನ ಮಂದಿರ, ಪಬ್ಲಿಕ್ ಗಾರ್ಡನ್, ಸ್ಟೇಷನ್ ರೋಡ್, ರಾಯಚೂರು. ಈಸಸ್ವಾ ಬಾಡಿ ಮಸಾಜ್ ಅಂಡ್ ಬ್ಯೂಟಿಷಿಯನ್ ಸೆಂಟರ್, ಗ್ರೌಂಡ್ ಫ್ಲೋರ್ ಹೋಟೆಲ್ ಪವನ್ ಮೆನ್ಷನ್, ನಿಯರ್ ಚಂದ್ರಮೌಳೇಶ್ವರ ಸರ್ಕಲ್, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ನಂದಿ ಟೌನ್ಶಿಪ್, ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರ ರೋಡ್, ರಾಯಚೂರ್. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಲಕ್ಷ್ಮೀ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟಾ, ಬೇಸ್ಮೆಂಟ್ ಪೇಟ್, ರಾಯಚೂರ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ಬಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್.